ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿದಲ್ಲಿ ಕೆ ಇ ಆಪ್ಷನ್ ಎಂಟ್ರಿ ಒಂದು ಟ್ರಿಪ್ಸ್ ಮತ್ತು ಇನ್ಸ್ಟ್ರಕ್ಷನ್ ಕೊಡ್ತಿದ್ದೀನಿ. ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ, ಎಲ್ಲ ಟಿಪ್ಸ್ ಉಪಯೋಗಿಸಲು ನಮಗೆ ಹೆಲ್ಪ್ ಆಗುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಲೈಕ್ ಮಾಡಿ, ಇದೇ ಥರ ಕೆ ಸಿ ಟೂ ಮೀಟಿಂಗ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಬನ್ನಿ ವೀಡಿಯೋನ ಶುರು ಮಾಡೋಣ. ಮೊದಲಾಗಿ ಕೆ ಸಿ ಟಿ ಆಪ್ಷನ್ ಎಂಟ್ರಿ ನೋಡಬೇಕಾದ್ರೆ ನೀವು ಇಂಪಾರ್ಟೆಂಟ್ ಏನಂದರೆ, ನೀವು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ. ನೀವು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ನೀವು ಮತ್ತೆ ನೆಕ್ಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ, ಮತ್ತೆ ಡಿಲೀಟ್ ಡಿಲೀಟ್ ಮಾಡೋಕ್ಕಾಗಲ್ಲ, ಆಲ್ಟರ್ ಮಾಡೋಕ್ಕಾಗಲ್ಲ, ಮತ್ತೆ ಫೈನಲಿ ಆಪ್ಷನ್ ಎಂಟ್ರಿ ಕೂಡ ಬಿಟ್ಟರೆ ಮಾತ್ರ ನೀವು ಆ್ಯಡ್ ಮಾಡೋಕ್ಕಾಗೋದು. ಒಂಥರ ಬಂದುಬಿಟ್ಟು ಆಪ್ಷನ್ ಎಂಟ್ರಿ ಬಿಡಿಯಾದ ಗೌರ್ಮೆಂಟ್ ಒಂದು ಸೀಟ್ ಕೊಟ್ಟಿರ್ತಾರೆ, ಇಷ್ಟು ಸೀಟ್ ಅಂತ ಇರುತ್ತೆ. ಆ ಸೀಟಿಗೆ ಮಾತ್ರ ನೀವು ಅವೈಲೇಬಲ್ ಟೈಮಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಇಷ್ಟು ಸೀಟ್ ಅಂತ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳಿಗೆ. ಅಂತ ಬಂದುಬಿಟ್ಟು ಕ್ಯಾಂಡಿಡೇಟು ಆಪ್ಷನ್ ಎಂಟ್ರಿ ಇನ್ನು ಯಾವ ಇಲ್ಲಿ ಎಲಿಜಿಬಲ್ ಅಂದರೆ ನೀವು ಎಷ್ಟು ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೋದು, ಯಾವುದು ಎಲಿಜಿಬಲ್ ನೀವು ಯಾವುದಕ್ಕೆ ಎಲಿಜಿಬಲ್ ಆಗಿರ್ತೀರ ಅದಕ್ಕೆ ಎಷ್ಟು ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಲ್ ಆಪ್ಷನ್ ಎಲ್ಲ ಆಪ್ಷನ್ ಕೂಡ ಆಪ್ಷನ್ ಎಂಟ್ರಿ ನೀವು ಮಾಡ್ಬೋದು, ಯಾವ ಬ್ರ್ಯಾಂಚಲ್ಲಿ ಎಲಿಜಿಬಲ್ ಇರ್ತಾರೆ ಅದಕ್ಕೆ. ಅಂತ ಬಂದುಬಿಟ್ಟು ಅಂದರೆ ಯಾರ್ಯಾರು ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಒಂದೇ ಒಂದು ಕಡೆ ಆಪ್ಷನ್ ಎಂಟ್ರಿ ಇರುತ್ತೆ. ಆಪ್ಷನ್ ಎಂಟ್ರಿ ಅಂತ ಒಂದು ಟ್ಯಾಬಲ್ಲಿ ಅಲ್ಲ ಇಂಜಿನಿಯರಿಂಗ್ ಸಪ್ರೇಟು, ಮೆಡಿಕಲ್ ಸಪ್ರೇಟ್ ಇರುತ್ತೆ. ಆ ಟ್ಯಾಬಿಗೆ ಹೋಗಿ ನೀವು ಸಪ್ರೇಟಾಗಿ ಇಂಜಿನಿಯರಿಂಗ್ ಇದ್ದರೆ ಇಂಜಿನಿಯರಿಂಗು, ಮೆಡಿಕಲ್ ಇದ್ದರೆ ಮೆಡಿಕಲ್, ಬಿ ಫಾರ್ಮ ಡಿ ಫಾರ್ಮ ಇದ್ದರೆ ಡಿ ಫಾರ್ಮ, ಸಪ್ರೇಟಾಗಿ ನೀವು ಆಪ್ಷನ್ ಎಂಟ್ರಿನ ಮಾಡೋಕ್ಕೆ ಉಪಯೋಗ ಇದೆ. ಅಂತ ಬಂದುಬಿಟ್ಟು ವೆಬ್ಸೈಟ್ನ ಆಪ್ಷನ್ ಎಂಟ್ರಿ ಅಂತ ನೋಡಿ, ಸೀಕ್ರೆಟ್ ಕೀ ಮತ್ತು ಪಾಸ್ವರ್ಡ್ ಇರುತ್ತೆ. ಸೀಕ್ರೆಟ್ ಕೀ ಪಾಸ್ವರ್ಡ್ ಬಗ್ಗೆ ಮುಂಚೆ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ಸೀಕ್ರೆಟ್ ಕೀ ಪಾಸ್ವರ್ಡ್ನ ಲಾಗಿನ್ ಆಗಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂತ ಬಂದುಬಿಟ್ಟು ನಮ್ಮ ಕೆ ಇ ವೆಬ್ಸೈಟಿಗೆ ಹೋಗಿ ಅಲ್ಲಿ ಯು ಜಿ ಸಿ ಟಿ 2021 ಆಪ್ಷನ್ ಎಂಟ್ರಿ ಅಂತ ಒಂದು ಪೇಜ್ ಇರುತ್ತೆ, ಅಲ್ಲಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಈಸಿಯಾಗಿ ಆಪ್ಷನ್ ಎಂಟ್ರಿ ನೀವು ಮಾಡ್ಬೋದು. ಅಂತ ಬಂದುಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಕಾಲೇಜ್ಗಳು ಲಿಸ್ಟ್ಗಳಿರ್ತವೆ, ನಿಮ್ಗೆ ಯಾವ ಕಾಲೇಜ್ ಬೇಕು, ಮೆಡಿಕಲಲ್ಲಿ ಯಾವ ಬೇಕು, ಬಿ ಫಾರ್ಮ ಡಿ ಫಾರ್ಮ ಇಂಜಿನಿಯರಿಂಗು ಯಾವ ಕೋರ್ಸ್ ಬೇಕು ಅಂತೇಳಿ ಸಬ್ಸ್ಕ್ರೈಬರ್ಗೆ ವಿತ್ ಕಾಲೇಜ್ ವಿತ್ ಕೋರ್ಸ್ ನೀವು ಇಷ್ಟ ಬಂದಾಗ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಆ ಫೆಸಿಲಿಟಿ ಕೂಡ ಕೆ ಇಂದ ಕೊಟ್ಟಿದ್ದಾರೆ. ನಂತರ ಬಂದುಬಿಟ್ಟು ಫ್ರೆಂಡ್ಸ್, ಇನ್ ಕೇಸ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳೇ ನೀವು ಇಂಜಿನಿಯರಿಂಗ್ ಕೋರ್ಸ್ಗಳ ಎಂಟ್ರಿ ಮಾಡೋಕ್ಕಾದರೆ ನಿಮ್ಗೆ ಪ್ರಯಾರಿಟಿಯಾಗಿ ನೀವು ಫಸ್ಟ್ ಪ್ರಯಾರಿಟಿಯಾಗಿ ನಿಮ್ಮ ಕಾಲೇಜ್ ತಗೋಬೋದು, ಯಾವುದಾದ್ರು ಕಾಲೇಜ್ ತಗೋಬೋದು ಅಥವಾ ಕೋರ್ಸ್ ತಗೋಬೋದು. ನಿಮ್ಗೆ ಯಾವ ಇಂಟ್ರೆಸ್ಟ್ ಇದೆ ಆ ಇಂಟ್ರೆಸ್ಟ್ ಮೇಲೆ ನೀವು ಪ್ರಯಾರಿಟಿ ಮೇಲೆ ನೀವು ಆಪ್ಷನ್ ಎಂಟ್ರಿನ ಈಸಿಯಾಗಿ ಮಾಡ್ಬೋದು. ನಂತರ ಇದು ಇಂಪಾರ್ಟೆಂಟ್ ಬಂದುಬಿಟ್ಟು ನಿಮಗೆ ಯಾವುದೇ ಥರ ಲಿಮಿಟ್ ಇರೋಲ್ಲ, ನಿಮಗೆ ಎಷ್ಟು ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ನಿಮಗೆ ನಿಮ್ಮ ಪ್ರಯಾರಿಟಿ ಮೇಲೆ ಇರೋ ಬರೋ ಕಾಲೇಜ್ಗಳ ಆಪ್ಷನ್ ಎಂಟ್ರಿ ಕೂಡ ಮಾಡ್ಬೋದು, ನಿಮಗೆ ಎಷ್ಟು ಬೇಕಾದ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದಕ್ಕೆ ಲಿಮಿಟ್ ಏನಿಲ್ಲ, ನೀವು ಇಷ್ಟೇ ಆಪ್ಷನ್ ಎಂಟ್ರಿ ಮಾಡಬೇಕಂತ ಲಿಮಿಟ್ ಕೂಡ ಯಾವುದಕ್ಕೆ ಏನಿಲ್ಲ, ಎಷ್ಟು ಬೇಕಾದ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು ವಿದ್ಯಾರ್ಥಿಗಳೇ. ನಂತರ ಬಂದುಬಿಟ್ಟು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಇಷ್ಟವಾಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಮತ್ತು ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಆಲ್ರೆಡಿ ನೀವು ಒಂಥರ ಮನೆಯಲ್ಲಿ ಪರ್ದಿಟ್ಕೊಂಡಿರಿ ಈ ಕಾಲೇಜ್ ಬೇಕು ಅಂತ, ಆ ಕಾಲೇಜ್ಗೆ ಹಾಕಿದ್ರೆ ನಿಮಗೆ ಬೆಸ್ಟ್ ಆಗುತ್ತೆ, ನೀವು ಬೇಗ ಅಪ್ಲೈ ಮಾಡ್ಬೋದು ಅಂತೇಳಿ ತಿಳಿಸಿದ್ದಾರೆ ವಿದ್ಯಾರ್ಥಿಗಳನ್ನು. ನೋಡಿ ನೀವೇನು ಮಾಡ್ತೀರಾ. ಅದು ಬಂದುಬಿಟ್ಟು ಆನ್ಲೈನಲ್ಲಿ ನಿಮ್ಮ ಚಾಯ್ಸ್ ಆಫ್ ಕಾಲೇಜ್ ಅಥವಾ ಕಾಲೇಜ್ ಕೋರ್ಸ್ ನಿಮ್ಗೆ ಯಾವುದು ಬೇಕಾದ್ರೆ ಮಾಡ್ಬೋದು, ಅಥವಾ ಹೆಲ್ಪ್ಲೈನ್ ಸೆಂಟ್ರಿಗೆ ಹೋಗಿ ನೀವು ಅಲ್ಲೇ ಕೂಡ ನೀವು ಅರೇಂಜ್ಮೆಂಟ್ ಮಾಡ್ಬೋದು. ನಿಮಗೆ ಕೆ ಇಂದ ಆಲ್ರೆಡಿ ನ್ಯೂಸ್ ಪೇಪರ್ ಬಂದು ವೆಬ್ಸೈಟಿಂದ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿರ್ತಾರೆ, ಆಪ್ಷನ್ ಎಂಟ್ರಿ ಬಿಟ್ಟಿದ್ದೀವಿ ಅಂತ ನೀವು ಅಲ್ಲೂ ಕೂಡ ತಿಳ್ಕೊಳ್ಬೋದು. ನಂತರ ವಿದ್ಯಾರ್ಥಿಗಳೇ ಬಂದುಬಿಟ್ಟು ನೆಕ್ಸ್ಟ್ ರ್ಯಾಂಕ್ ಅಂದರೆ ನೀವು ಆಪ್ಷನ್ ಎಂಟ್ರಿ ಮೇಲೆ ನಿಮ್ಮ ರ್ಯಾಂಕ್ ಕನ್ಸಿಡರ್ ಆಗಬೇಕಾದ್ರೆ ಆಪ್ಷನ್ ಅಂದರೆ ನಿಮಗೆ ಇಷ್ಟ ಆಗಲಿಲ್ಲ, ಚೇಂಜ್ ಆಗಿಲ್ಲ, ನೋಟಿಫಿಕೇಶನ್ ಬಿಡ್ತಾರೆ, ಆಗ ನೀವು ಆಪ್ಷನನ್ನು ಚೇಂಜ್ ಮಾಡ್ಕೋಬೋದು, ಸಬ್ಮಿಟ್ ಕೊಟ್ಟು ಲಾಗೌಟ್ ಆಗಬೇಕಾಗುತ್ತೆ. ನಂತರ ಬಂದುಬಿಟ್ಟು ವಿದ್ಯಾರ್ಥಿಗಳೇ ಆಪ್ಷನ್ ರೆಕಾರ್ಡು ಸರ್ವರಲ್ಲಿ ಆ್ಯಡ್ ಆಗಿರುತ್ತೆ, ನೀವು ಕಂಪಲ್ಸರಿ ನೀವು ಲಾಗೌಟ್ ಆಗಬೇಕಾದ್ರೆ ಪ್ರಿಂಟ್ ಔಟ್ ತಗೊಂಡು ಲಾಸ್ಟು ಯಾವಾಗ ಆಪ್ಷನ್ ಎಂಟ್ರಿ ಮಾಡಿರುತ್ತೆ ಲಾಸ್ಟು ಅವಾಗ ಪ್ರಿಂಟ್ ಔಟ್ ತಗೊಂಡು ಇಳಿದ್ರೆ ನಿಮಗೆ ಬೆಸ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಓವರ್ ಆದಮೇಲೆ ಪ್ರಿಂಟ್ ಔಟ್ ತಗೊಳ್ಳಲೇಬೇಕು. ಇದು ಇಪ್ಪಡ್ ಬಂದುಬಿಟ್ರೆ ಏನಂದರೆ, ನೀವು ಆಪ್ಷನ್ ಎಂಟ್ರಿ ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನೀವು ಮನೆಯಲ್ಲಿ ನಿಮ್ಮ ಒಂದು ಪೇಜಲ್ಲಿ ಬಾಧೆ ಇಟ್ಕೊಂಡಿರಿ, ನೀವು ಈ ಕಾಲೇಜ್ ಮಾತ್ರ ಅಪ್ಲೈ ಮಾಡಬೇಕು, ಈ ಕಾಲೇಜ್ ಅಪ್ಲೈ ಮಾಡ್ಬೋದು ಅಂತ. ನಿಮಗೆ ಅಪ್ಲೈ ಮಾಡಬೇಕಾದ್ರೆ ಒಂದೇ ಸತಿ ಕನ್ಫ್ಯೂಷನ್ ಆಗಿ ಡೌಟ್ ಆಗಿ ನೀವು ಯಾವ್ಯಾವ ಅಪ್ಲೈ ಮಾಡಿದ್ರೆ ಆಮೇಲೆ ಯಾವ್ಯಾವ ಕಾಲೇಜ್ ಸಿಗಬೇಕು ಅಂತ ನಿಮಗೆ ತೊಂದರೆ ಆಗುತ್ತೆ. ಅದಕ್ಕಾಗಿ ನೀವು ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡು ಮುಂಚೆನೇ ನೀವು ಕಾಲೇಜ್ಗಳು ಲಿಸ್ಟ್ ಮಾಡಿದರೆ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತೇಳಿ ಇಂಪಾರ್ಟೆಂಟ್ ನೋಟು. ಇದು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ಥರ ಹೆಚ್ಚಿನ ಅಪ್ಡೇಟ್ ನಮ್ಮ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.